ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಮೈ ಆಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಇನ್ನು ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ಮಧ್ಯದವರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ತಾವು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಧನಾಗಮನವನ್ನು ನಾವು ನಿರೀಕ್ಷಿಸಬಹುದು. ಅದೇ ರೀತಿಯಾಗಿ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು, ಹೊಸ ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ವಿವಾಹವಾಗದೇ ಇರತಕ್ಕಂಥವರಿಗೆ ವಿವಾಹವಾಗುವಂತಹ ಯೋಗವು ಸಹ ಧನುಸ್ಸು ರಾಶಿಯವರಿಗೆ ನಾವು ನೋಡ್ಬೋದು. ಅದೇ ರೀತಿಯಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಯೋಗಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇರತಕ್ಕಂಥದ್ದು. ವಿವಾಹವಾಗದೇ ಇರುವಂಥವರಿಗೆ ಈ ವರ್ಷ ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ವಿವಾಹವಾಗುವಂತಹ ಒಂದು ಯೋಗಗಳು ಸಹ ಹೆಚ್ಚಾಗಿ ಕಂಡುಬರ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಸನ್ಮಾನಗಳನ್ನು ಪಡಿತಕ್ಕಂಥದ್ದು, ಸತ್ಕಾರ್ಯಗಳನ್ನು ಪಡಿತಕ್ಕಂಥ ಯೋಗಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹ ಅವ್ರು ಯಾರಿದ್ದೀರಿ ಅವರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಫಲಗಳು ಈ ಸಂವತ್ಸರದಲ್ಲಿ ತಾವು ಕಾಣ್ಬೋದು. ಇನ್ನು ವರ್ಷ ಮಧ್ಯದಿಂದ ಬಂಧು ಮಿತ್ರರಿಂದ ಸ್ವಲ್ಪ ಕಲಹಗಳನ್ನು, ಅವರಿಂದ ಸ್ವಲ್ಪ ಮನೋವ್ಯತೆಯನ್ನು ಪಡ್ತಕ್ಕಂಥದ್ದು ಯೋಗಗಳು ಕಂಡುಬರ್ತಾ ಇರತಕ್ಕಂಥದ್ದು. ಹಾಗಾಗಿ ವರ್ಷ ಮಧ್ಯದ ನಂತರ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು, ಬಂಧು ಮಿತ್ರರ ವಿರೋಧದಿಂದ, ಬಂಧು ಮಿತ್ರರ ಒಂದು ಮನಸ್ತಾಪದಿಂದ ಸ್ವಲ್ಪ ಮನೋವ್ಯತೆಯನ್ನು ಪಡ್ತಕ್ಕಂಥದ್ದು. ಅದೇ ರೀತಿಯಾಗಿ ತಾವು ಮಾಡದ ತಪ್ಪಿಗೆ ಮನೋವ್ಯತೆಯನ್ನು, ತಾವು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಬರಬಹುದು ಅಂತೇಳಿ ನಾವು ನೋಡ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಈ ವರ್ಷ ತಮಗೆ ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರಿಗೆ ದೇಹದಲ್ಲಿ ಮಂದತ್ವ ಪ್ರಾಪ್ತಿಯಾಗ್ಬೋದು. ಹಾಗಾಗಿ ಬೆಳಗ್ಗೆಯೇ ಹೇಳ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಯೋಗ ಪ್ರಾಣಾಯಾಮಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅದರ ಮಟ್ಟಿಗೆ ಉತ್ತಮ ಫಲವನ್ನು ಪಡಿಬೋದು ಅಂತೇಳಿ ನಾವು ಕಾಣ್ಬೋದು. ದೇಹದಲ್ಲಿ ಮಂದತ್ವ ಬರ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿದರೆ ಈ ವರ್ಷ ಸ್ವಲ್ಪ ಅದರ ಮಟ್ಟಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ತಮ ಫಲವನ್ನೇ ತಾವು ಪಡಿಬೋದು ಅಂತೇಳಿ ನಾವು ನೋಡ್ಬೋದು. ಇದು ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರ ಈ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ವಿಳಂಬಿನಾಮ ಸಂವತ್ಸರದಲ್ಲಿ ಆರೋಗ್ಯ ಭಾಗ್ಯ ಸಕಲವು ತಮಗೆ ಪ್ರಾಪ್ತಿಯಾಗಲಿ ಅಂತ ನಾನು ಪರಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. ಉತ್ಸವದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ, ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.